ಸಾಧಾರಣ ಒಂದು 5 GB ಗುಜ್ಜೆಯಲ್ಲಿ ಇಷ್ಟು ಚಿಪ್ಸ್ ಆಯಿತು ನೋಡಿ. ಗಡಿ ಮಳೆಗೆ ಒಂದು ಚಾಯವು ಈ ಗುಜ್ಜೆ ಚಿಪ್ಸು ಫಸ್ಟ್ ಅಲ್ಲ. ಇನ್ನೇ ಹೇಗಾದರೂ ಮಳೆಗಾಲ ಶುರು ಆಯ್ತಲ್ಲ, ನಮಗೆ ಮಳೆಗಾಲದಲ್ಲಿ ಎಂತಾದರೂ ಕರುಕುರು ತಿನ್ನಲಿಕ್ಕೆ ಎಂತಾದರೂ ಇದ್ರೆ ಆಯಿತು ಅಂತೇಳಿ ಆಗ್ತದೆ. ಹಾಗೆ ಉಂಟಲ್ಲ ನಮ್ಮಲ್ಲಿ ಅದಾ ಬೆಳೆದಂತಹ ಜೀ ಗುಜ್ಜೆ ಉಂಟು, ಫಸ್ಟ್ ಕ್ಲಾಸ್ ಜೀ ಗುಜ್ಜೆ ಆಯಿತು. ಅದರಿಂದ ಒಂದು ಒಳ್ಳೆ ಕರುಕುರು ಚಿಪ್ಸ್ ಮಾಡುವ, ಎಷ್ಟು ತಿನ್ನಲಿಕ್ಕೆ ಕರುಕುರು ಇದ್ರೆ ಸಹ ಉಂಟಲ್ಲ ಅದು ಮುಗೀತದೆ ಈ ಮಳೆಗಾಲ ಆಗುವಾಗ. ನಮಗೆ ಎಷ್ಟು ತಿನ್ನಲಿಕ್ಕೆ ಇದ್ರೂ ಸಹ ಬೇಕು ಅಂತೇಳಿ ಆಗುವುದಲ್ಲ. ಹಾಗೆ ಇನ್ನು ಅದಾ ಬೆಳೆದಂತಹ ಜೀ ಗುಜ್ಜೆ ಕೊಯ್ದು ಚಿಪ್ಸ್ ಮಾಡುವ ಆಯಿತಾ. ಬನ್ನಿ ಜೀ ಗುಜ್ಜೆ ಕೊಯ್ಲಿಕ್ಕೆ ಬುಟ್ಟಿ ಮತ್ತು ಕೊಕ್ಕೆ ಎಲ್ಲ ಬೇಕು, ಗೋಣಿ ಕೂಡ ಎಲ್ಲ ಮಾವು ತಕೊಂಡು ಬರ್ತೇನೆ ಅಂತ ಹೇಳಿದರು. ಮರವು ಆಚೆ ಇರೋದು ಅಲ್ಲ. ನಮಗೆ ಇಷ್ಟು ಜೀ ಗುಜ್ಜೆ ಸಿಕ್ಕಿತ್ತು, ಇದೆಲ್ಲ ಪೆಟ್ಟಾಗದೆ ಕ್ಯಾಚ್ ಹಿಡಿದಂತ ಒಂದು 4-5 ಕೆಳಗೆ ಬಿದ್ದದೊಂದು ಬುಟ್ಟಿಯಲ್ಲಿ ಇಟ್ಟಿದ್ದೇನೆ. ಪೆಟ್ಟಾಗದಿದ್ದರೆ ಸ್ವಲ್ಪ ಜಾಸ್ತಿ ಸಮಯ ಕುಳಿತದೆ. ಸಾಂಬಾರು, ಮೇಲಾರ ಮತ್ತು ಹಪ್ಪಳ, ಈಗ ಬಿಸಿಲಿಲ್ಲ ಹಪ್ಪಳ ಮಾಡಲಿಕ್ಕೆ, ಕಳೆದ ವರ್ಷ ಮಾಡಿದ್ದೆ ಹಪ್ಪಳ ಒಳ್ಳೆದಾಗ್ತದೆ. ಫಸ್ಟ್ ಕ್ಲಾಸ್ ಹಪ್ಪಳ ನೋಡಿ, ನಮಗೆ ಎಷ್ಟು ಜೀ ಗುಜ್ಜೆ ಸಿಕ್ಕಿತ್ತು ಅಂತೇಳಿ. ಇನ್ನೀಗ ನಾವು ತೊಳೆದಂತಹ ಜೀ ಗುಜ್ಜೆ ಉಂಟಲ್ಲ, ಇದರ ಸಿಪ್ಪೆಯನ್ನೆಲ್ಲ ತೆಗಿಬೇಕಾಯ್ತು. ಸಿಪ್ಪೆಯನ್ನು ತೆಗಿಲಿಕ್ಕೆ ಹೀಗೆ ಕಟ್ ಮಾಡಿ ಇಡೀ ಸಿಪ್ಪೆಯನ್ನು ತೆಗೆಯುವ, ಹೀಗೆ ಕೆತ್ತಿ ತೆಗೆದ್ರೆ ಆಯಿತು. ತೆಳುವಾಗಿ ಒಂದು 10 ಜೀ ಗುಜ್ಜೆಯನ್ನು ತಗೊಂಡಿದ್ದೇನೆ. ನಮಗೆ ಇನ್ನೇಗಾದರೂ ಮಳೆಯೇ ಬರೋದು, ತಿಂದುಕೊಂಡು ಕೂತ್ಕೊಳ್ಳಿಕ್ಕೆ ಹೊರಗೆ ಕೆಲಸ ಎಲ್ಲ ಮಾಡಲಿಕ್ಕೆ ಆಗದಿರುವಾಗ ಅದಾ ಬೆಳೆದಂಥ ಜೀ ಗುಜ್ಜೆಯನ್ನೇ ತಗೊಳ್ಬೇಕು. ಮಾತ್ರ ತುಂಬ ಬೆಳೆದದ್ದು ಆಗಬಾರ್ದು, ಮತ್ತು ಎಳತ್ತು ಕೂಡ ಆಗಬಾರ್ದು. ಎಳತ್ತಾದರೆ ಬೇಗ ಕಪ್ಪಾಗ್ತದೆ, ತುಂಬ ಬೆಳೆದ್ರೆ ಕೂಡ ಅಷ್ಟು ಒಳ್ಳೆಯದಾಗೋದಿಲ್ಲ ಚಿಪ್ಸು. ನೀರಿಗೆ ಹಾಕಿಕೊಳ್ತಾ ಇದ್ದೇನೆ, ಕಪ್ಪಾಗೋದು ಬೇಡ ಅಂತೇಳಿ. ನಾವು ಕೊರ್ದಾಕಿದ ಜೀ ಗುಜ್ಜೆ ಉಂಟಲ್ಲ, ಇದರ ನಡುವಿನ ಗೂಂಜೆಲ್ಲ ಉಂಟಲ್ಲ, ಇದು ಇದನ್ನೆಲ್ಲ ತೆಗೆದುಕೊಳ್ಬೇಕು. ಇದನ್ನು ತೆಗೆಯದೆ ನಮಗೆ ತುರಿಲಿಕ್ಕೆ ಸಾಧ್ಯ ಇಲ್ಲ. ತುರಿದು ಚಿಪ್ಸ್ ಮಾಡೋದಲ್ಲ, ಇದು ಗಟ್ಟಿ ಇರ್ತದೆ ತುಂಬ, ಇದು ತೆಗೆದುಕೊಂಡ್ರೆ ಸಾಕಾಗ್ತದೆ ನೋಡಿ. ಮತ್ತು ಪುನಃ ನೀರಿಗೆ ಹಾಕಿಕೊಳ್ತೇನೆ ಇದೇ ನೀರಿನಲ್ಲಿ. ಇದನ್ನೆರಡು ಮಾಡಬೇಕಾದೀತು, ತುಂಬ ದೊಡ್ಡ ಚಿಪ್ಸ್ ಬೇಡ, ಬೇರೆ ಸಣ್ಣ ಕೂಡ ಬೇಡ, ಸಣ್ಣ ಆದರೆ ದೊಡ್ಡ ಮಜಾ ಇಲ್ಲ. ಅದು ಮತ್ತೆ ಎಣ್ಣೆಯಲ್ಲಿ ಬಿಟ್ಟಾಗುವ ಚಿರಿಟ್ಟಿ ಹಾಗೆಲ್ಲ ಆಗುವಾಗ ಸಣ್ಣ ಆಗ್ತದೆ. ಮೊದಲೀಗ ಚಿಪ್ಸಿಗೆ ಬೇಕಾಗುವಂಥ ಉಪ್ಪು ನೀರನ್ನೊಂದು ಮಾಡಿಕೊಳ್ಳುವ, ಒಂದು ತಪ್ಪಲೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕರಗಿಸಿಕೊಂಡು ಇಟ್ಟುಕೊಳ್ತೇನೆ. ಮತ್ತು ಎಣ್ಣೆಗೆ ನಾವು ಹಾಕಿಕೊಂಡ್ರೆ ಆಯಿತು.
ಚಿಪ್ಸಿಗೆ ಸ್ವಲ್ಪ ಬಣ್ಣ ಬೇಕು ಅಂತ ಹೇಳಿದರೆ ಸ್ವಲ್ಪ ಅರಸಿನ ಹುಡಿಯನ್ನು ಇದಕ್ಕೆ ಹಾಕಿಕೊಂಡ್ರೆ ಒಳ್ಳೆ ಬಣ್ಣ ಬರ್ತದೆ, ಹೇಳಕ್ಕೆ ಬೇಕು ಅಂತಲೇ ಇಲ್ಲ. ಹಾಗೆ ನಾನಿಲ್ಲಿ ಉಪ್ಪು ನೀರು ಮಾತ್ರ ಅಲ್ಲ, ಸ್ವಲ್ಪ ಮೆಣಸಿನ ಹುಡಿ ಕೂಡ ತಗೊಂಡಿದ್ದೇನೆ. ಹಾಗೆ ಚಿಪ್ಸ್ ತುರಿಲಿಕ್ಕೆ ಅಂತೇಳಿ ತುರಿಮಣೆ ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಎಣ್ಣೆ ಪಸೆ ಮಾಡಿ ನಮಗೆ ಬೇಕಾದ ಸೈಜ್ ಥಿಕ್ನೆಸ್ ಉಂಟಲ್ಲ ಅದನ್ನೊಂದು ಸೆಟ್ ಮಾಡಿಕೊಳ್ಳೋದು. ಎಣ್ಣೆ ಒಲೆಯಲ್ಲಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ನೀರಿನಲ್ಲಿರುವಂಥ ಜಿಗುಜ್ಜೆ ಒಂದು ಎರಡು ಮೂರು ತುಂಡು ಒಮ್ಮೆಗೆ ಎಣ್ಣೆಗೆ ಬಿಡಲಿಕ್ಕೆ ಬೇಕಾದಷ್ಟು ತೆಗೆದು ಹೊರಗೆ ಇಟ್ಟುಕೊಳ್ಳುವ. ಒಂದು ಸೆಟ್ ಬಿಟ್ಟೆ ನಾನು, ಅಡಿನೇಕ ಈ ರೀತಿಯಾಗಿ ತುರಿದ್ರೆ ಆಯಿತು. ಡೈರೆಕ್ಟಾಗಿ ಎಣ್ಣೆಗೆ ತುರಿದುಕೊಳ್ಬೇಕು. ಜಾಸ್ತಿ ನೀರಿದ್ದರೆ ಕೈಗೆಲ್ಲ ಬಂದಿತ್ತು ಉಂಟು, ಹಾಗೆ ಜಾಗ್ರತೆ ಮಾಡಿಕೊಳ್ಬೇಕು. ಸ್ವಲ್ಪ ನೀರಿಂದ ಮೊದಲೇ ತೆಗೆದಿಟ್ಟರೆ ನಮಗೆ ಎಣ್ಣೆಗೆ ಬಿಡಲಿಕ್ಕಾಗುವಾಗ ಅದು ನೀರೆಲ್ಲ ಆರಿ ಸರಿಯಾಗ್ತದೆ. ನೋಡಿ ಕಸ್ 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 ಅಂತೇಳಿ ಎಣ್ಣೆಯಲ್ಲಿ ಫುಲ್ ಬಿಟ್ಟುಕೊಳ್ಬೋದು. ಅದ ಬೆಂಕಿಯಲ್ಲಿ ಹೀಗೆ ಮಾಡಿಕೊಂಡ್ರೆ ಸಾಕಾಗ್ತದೆ. ಜೀಗುಜ್ಜೆ ತೆಳು ಸ್ಲೈಸ್ ಆದ ಕಾರಣ ಜಾಸ್ತಿ ಸೌಟ್ ಹಾಕಿದರೆ ಹುಡಿಯಾದಿತ್ತು, ಹಾಗೆ ಮೆಲ್ಲಗೆ ಈ ರೀತಿಯಾಗಿ ಮಾಡಿದರೆ ಸಾಕಾಗ್ತದೆ. ಆಯಿತಾ, ಹೀಗೆ ರೌಂಡ್ ಮಾಡಿ ಹೀಗೆ ಬಿಟ್ಟರೆ ಆಯಿತು. ಅದಾಗ ಎಲ್ಲ ಅಲ್ಲಿಗೆ ಒಂದೇ ರೀತಿ ಬೆಂದುಕೊಂಡು ಬರ್ತದೆ. ಮತ್ತು ಒಮ್ಮೆ ಮಗುಚಿ ಹಾಕಿಕೊಂಡ್ರೆ ಚಿಪ್ಸ್ ರೆಡಿ ಆಗ್ತದೆ. ಬೇಗ ಆಗ್ತದೆ, ತುಂಬ ಹೊತ್ತು ಬೇಕಾಗುವುದಿಲ್ಲ. ನಾನೀಗ ಒಂದು ರೌಂಡ್ ಮಾಡಿದೆ ನೋಡಿ, ಹೇಗುಂಟು ನೋಡಿ ಚಿಪ್ಸ್, ಒಳ್ಳೆ ಸ್ಲೈಸ್ ಆಗಿರುವಂಥ ಚಿಪ್ಸ್ ನೋಡಿ. ಚಿಪ್ಸ್ ಎಲ್ಲ ಹುರಿದು ಈ ರೀತಿಯಾಗಿ ಗಿಳಿ ಗಿಳಿ ಅಂತೇಳಿ ಒಂದು ಶಬ್ದ ಬರ್ತದೆ, ಹಾಗೆ ನೊರೆ ಎಲ್ಲ ನಿಲ್ತದಲ್ಲ. ಅಷ್ಟೊತ್ತಿಗಾಗುವಾಗ ಇದಕ್ಕೆ ಉಪ್ಪು ನೀರು ಹಾಕಿಕೊಳ್ಳುವ ನಾವು ಮಾಡಿಟ್ಟಂತ ರೀತಿಯಾಗಿ ನೋಡಿ. ಒಂದು ಎರಡು ಚಮಚದಷ್ಟು ಹಾಕಿಕೊಳ್ತೇನೆ. ರಟ್ಟುತ್ತದೆ ಸ್ವಲ್ಪ ಎಣ್ಣೆ ಆದ ಕಾರಣ ಸ್ವಲ್ಪ ಜಾಗ್ರತೆ ಮಾಡಿಕೊಂಡ್ರೆ ಆಯ್ತು. ಎರಡು ಚಮಚದಷ್ಟು ಹಾಕಿದ್ದೇನೆ, ರುಚಿಗೆ ಬೇಕಾದಾಗ ಹಾಕಿಕೊಂಡ್ರೆ ಆಯ್ತು. ಸರಿ ಮಾಡಿಕೊಳ್ಳಿ. ಸರಿಯಾಗಿ ಮಗುಚಿ ಎಲ್ಲ ಕಡೆ ಕೂಡ ಉಪ್ಪು ಸರಿಯಾಗಿ ಹಿಡಿಯುವ ರೀತಿಯಲ್ಲಿ ಮಾಡಿಕೊಂಡ್ರೆ ಆಯಿತು. ನೋಡಿ ಶಬ್ದ ಎಲ್ಲ ನಿಂತಿತ್ತು, ಒಮ್ಮೆಗೆ ಮಾತ್ರ ಆರ್ಭಟ ಉಪ್ಪು ನೀರು ಹಾಕಿ ಆಗುವಾಗ. ನೋಡಿ ಎಲ್ಲ ನಿಂತಿತ್ತು, ಒಮ್ಮೆಗೆ ತೆಗೆದುಕೊಳ್ತೇನೆ. ಕೈ ಒಂದು ಜಾಗ್ರತೆ ಮಾಡಿಕೊಂಡು ಹೀಗೆ ತುರಿದುಕೊಂಡ್ರೆ ಆಯಿತು. ಓರೆ ಆಗ್ತದೆ ಸ್ವಲ್ಪ ಹೊತ್ತಾಗುವಾಗ, ಹಾಗೆ ತಿರುಗಿಸಿಕೊಂಡು ಓರೆ ಓರೆ ಮಾಡೋದು ಬೇಡ, ಚಿಪ್ಸಿನ ಚೆಂದ ಹೋಗ್ತದೆ. ಈ ಚಿಪ್ಸಿಗೆ ಸ್ವಲ್ಪ ಖಾರ ಕೊಡುವ, ಚಪ್ಪೆ ಬೇಕು ಅಂತ ಹೇಳಿದರೆ ಹೀಗೆ ಚಪ್ಪೆ ಮಾಡಿಕೊಂಡ್ರೆ ಆಯಿತು. ಈ ಹುರಿದಂತಹ ಚಿಪ್ಸಿಗೆ ಉಂಟಲ್ಲ, ಹೀಗೆ ಸ್ವಲ್ಪ ಮೆಣಸಿನ ಹುಡಿ ಹಾಕಿದ್ರೆ ಉಂಟಲ್ಲ, ಭಾಳ ಒಳ್ಳೆಯದಾಗ್ತದೆ. ಒಂದು ಚಮಚ ಮೆಣಸಿನ ಹುಡಿ ಹಾಕಿಕೊಂಡು ಎಣ್ಣೆಗೆ ಇದು ಒಂದು ಪಾತ್ರದಲ್ಲಿ ಏರ್ ಟೈಟ್ ಆಗಿರಲಿ. ಫ್ರೆಂಡ್ಸ್ ನೋಡಿ, ನಮಗೆ ಎಲ್ಲ ಚಿಪ್ಸ್ ಕೂಡ ಮಾಡಿ ಆಯಿತು. ಸಾಧಾರಣ ಒಂದು 5 ಜಿಗುಜ್ಜೆಯಲ್ಲಿ ಇಷ್ಟು ಚಿಪ್ಸ್ ಆಯಿತು ನೋಡಿ. ನೋಡಿ ಫ್ರೆಂಡ್ಸ್, ಇದು ಚಿಪ್ಸ್ ಯಾವ ರೀತಿ ಆಗಿದೆ ಅಂತೇಳಿ ನೋಡುವ. ನೋಡಿ ಒಳ್ಳೆ ಕ್ರಿಸ್ಪಿಯಾಗಿ ಉಂಟು ಫ್ರೆಂಡ್ಸ್. ಇದನ್ನು ಇನ್ನೊಂದು ಏರ್ ಟೈಟ್ ಡಬ್ಬಿಯಲ್ಲಿ ಡಬರಿಯಲ್ಲಿ ಅಂತ ಅವರು ಹಾಕಿಟ್ಟುಕೊಂಡು ಉಂಟಲ್ಲ, ನಮಗೊಂದು 2 ವಾರಕ್ಕೆ ತಿನ್ನಲಿಕ್ಕೆ ಆಯಿತು. ಎಂತ ಆಗೋದಿಲ್ಲ, ಒಳ್ಳೆಯದಾಗ್ತದೆ. ಈಗ ಹೇಗಾದರೂ ಮಳೆ ಕೂಡ ಶುರುವಾಯಿತು, ಒಳ್ಳೆ ತಿಂದು ಹೋಗ್ತದೆ ನಮಗೆ. ಇನ್ನು ಕೂಡ ಬೇಕು ಬೇಕು ಅಂತೇಳಿ ಆಗುವಾಗ ಮತ್ತು ಟೈಮ್ ಪಾಸಿಗೆ ಕೂಡ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಆದರೆ ನಾನು ಮಾಡಿರುವಂಥ ಬಾಳೆಕಾಯಿ ಜಿತ್ಸು ಹಲಸಿನಕಾಯಿ ಜಿತ್ಸಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗ್ಬೋದು ಅಂತೇಳಿ ಭಾವಿಸ್ತೇನೆ. ಆ ವಿಡಿಯೋವನ್ನು ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೇನೆ. ಬಾಳೆಕಾಯಿ ಜಿಪ್ಸು ಹಾಗೆ ಹಲಸಿನಕಾಯಿ ಜಿಪ್ಸು ಎರಡನ್ನು ಕೂಡ ನೋಡಿ. ಬಾಳೆಕಾಯಿಗೆ ಸಿಕ್ಕಿದರೆ ಬಾಳೆಕಾಯಿಯ ಚಿಪ್ಸು ಮಾಡಿ, ಅಥವಾ ಹಲಸಿನಕಾಯಿ ಸಿಗುವುದಾದರೆ ಅದನ್ನು ಕೂಡ ಮಾಡಿ, ಹೀಗೆ ಜೀಗುಜ್ಜೆ ಸಿಗುವುದಾದರೆ ಇದನ್ನು ಮಾಡಿ. ಭಾರಿ ಒಳ್ಳೆಯದಾಗ್ತದೆ ಮಳೆಗಾಲಕ್ಕೆ ಕರುಕುಳು ತಿನ್ನಲಿಕ್ಕೆ ಅಂತೇಳಿ ಆಗುವಾಗ, ಯಾವುದಾದ್ರೂ ಸಹ ಫಸ್ಟ್ ಆಗ್ತದೆ. ಹಾಗಾದರೆ ಮುಂದಿನ ಹಡೆಯಲ್ಲಿ ಸಿಗ್ತೇನೆ. ನಮಸ್ಕಾರ.